ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ, ಮಾಜಿ ಶಾಸಕ ದಿವಂಗತ ಅಂಬರೀಶ್ ರವರ ಪತ್ನಿ ಸುಮಲತಾ ಅಂಬರೀಶ್ ರವರು ಮಂಡ್ಯ ಗೌಡ್ತಿಯೇ ಅಲ್ಲ ಎಂಬ ಹೇಳಿಕೆ ದೊಡ್ಡ ವಿವಾದವನ್ನೇ ಸೃಷ್ಟಿ ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ಅಂಬರೀಶ್ ಅಭಿಮಾನಿಗಳು ಶ್ರೀಕಂಠೇಗೌಡರ ಮನೆಯ ಎದುರು ಪ್ರತಿಭಟನೆ ನಡೆಸಿದರು. ಮಂಡ್ಯದ ಗಂಡು ಅಂಬರೀಶ್ ರವರ ಪತ್ನಿ ಸುಮಲತಾ ಮಂಡ್ಯದ ಗೌಡ್ತಿಯೇ ಅಲ್ಲ, ಅವರ ಮೂಲ ಆಂಧ್ರಪ್ರದೇಶ ಎಂದು ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯ ಕೆಟಿ ಶ್ರೀಕಂಠೇಗೌಡರು ಹೇಳಿರುವ ಹೇಳಿಕೆ ದೊಡ್ಡ ಬಿರುಗಾಳಿಯನ್ನೇ ಉಂಟು ಮಾಡಿದ್ದು ಅಂಬರೀಶ್ ರವರ ಅಭಿಮಾನಿಗಳನ್ನ ರೊಚ್ಚಿಗೇಳುವಂತೆ ಮಾಡಿದ್ದಾರೆ. ಅವಳು ಆಂಧ್ರದವಳು, ರಾಮನಗರದಲ್ಲಿ ನಿಲ್ಬೋದು, ಇವ್ರು ಆಂಧ್ರದವ್ರು ನಮ್ಮ ಮಂಡ್ಯಕ್ಕೆ ನಿಲ್ಬಾರ್ದಾ? ಎಲ್ಲಿದ್ಯಾ ಬಾ ಹೆಸರಿಗೆ ಮಾತ್ರ ಜಾತ್ಯತೀತ ಹೆಸರಿಗೆ ಮಾತ್ರ ಜಾತ್ಯತೀತ ಶ್ರೀಕಂಠೇಗೌಡರ ಭಾವಚಿತ್ರಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿ ಚಪ್ಪಲಿ ಸೇವೆಯ ನಂತರ ಭಾವಚಿತ್ರವನ್ನು ಸುಟ್ಟು ಆಕ್ರೋಶ ವ್ಯಕ್ತಪಡಿಸಿದ ಅಂಬಿ ಅಭಿಮಾನಿಗಳು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡಲೇ ಶ್ರೀಕಂಠೇಗೌಡರು ಕ್ಷಮೆ ಕೇಳಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅವರು ಭಾಗವಹಿಸುವ ಕಾರ್ಯಕ್ರಮಗಳಿಗೆ ತೆರಳಿ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಹೇಳ್ತಾರದೇನು ಗೊತ್ತಾ, ಈಗ ನಾನು ಶ್ರೀಕಂಠೇಗೌಡರಿಗೆ ಹೇಳ್ತಾ ಇರೋದು ಇಷ್ಟೇ, ಬದುಕಿರುವಾಗ ಅಂಬರೀಶ್ ಅಣ್ಣವ್ರ ಹತ್ರ ನೀವು ಚಾಲೆಂಜ್ ಮಾಡಬೇಕಾಗಿತ್ತು. ಈ ಥರ ನಿಮ್ಮ ರಾಜಕಾರಣ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಕುಟುಂಬದ ಬಗ್ಗೆ, ಅವರು ಆಂಧ್ರದವರು, ಅವರು ತಮಿಳ್ನಾಡವರು ಅಂತ ರಾಂಗ್ ಇನ್ಫಾರ್ಮೇಶನ್ ಕೊಡೋದಲ್ಲ. ಅಂಬರೀಶ್ ಅಂದರೆ ಮಂಡ್ಯ, ಮಂಡ್ಯ ಅಂದರೆ ಅಂಬರೀಶ್. ಅಂಬರೀಶ್ ಅವರ ಸುಮಲತಾವರು ಇವತ್ತು ಮಂಡ್ಯದ ಸೊಸೆ. ಅವ್ರನ್ನ ಯಾವುದೇ ಕಾರಣಕ್ಕೂ ನೀವು ವಿರೋಧ ಮಾಡಿ ಇಂಥ ಬ್ರೈನ್ ವಾಶ್ಗಳು ಮಾಡಿ ಅವ್ರನ್ನ ಬೆದರಿಕೆ ತಂದು ಮನೇಲಿ ಕೂರ್ಸೋ ಕೆಲಸ ಮಾಡ್ತೀವಿ ಅಂತ ನೀವೇನಾದ್ರು ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಅಂಬರೀಷ್ ಅವರ ಶಕ್ತಿ ಸುಮಲತಿನಲ್ಲಿ ತುಂಬಿದೆ. ಯಾವುದೇ ಕಾರಣಕ್ಕೂ ಕೂಡ ನಾವು ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಅವ್ರನ್ನ ತರ್ತೀವಿ, ಸಂಸದೆಯಾಗಿ ಮಾಡ್ತೀವಿ, ಮಹಿಳಾ ನಾಯಕಿ ಮಾಡ್ತೀವಿ. ನಾವು ಮುಂದಿನ ದಿನಗಳಲ್ಲಿ ನಾವು ಇದು ಮಾಡ್ತೀವಿ. ಕೆ ಟಿ ಅವರೇ ಹುಷಾರು, ನಮ್ಮ ಅಣ್ಣ ಹೇಳಿದ್ದಾರೆ ನಮಗೆ, ಯಾರ ವಿಷಯಕ್ಕೂ ಹೋಗ್ಬೇಡಿ, ಯಾರಿಗೂ ಕೆಟ್ಟದ್ದು ಬಾಯಿಸ್ಬೇಡಿ, ಆದರೆ ನಿಮ್ಮ ವಿಚಾರಕ್ಕೆ ಬಂದರೆ ಜಾಡ್ಸ್ ಒದಿರಿ ಅಂತ ಹೇಳಿದ್ದಾರೆ. ಇವತ್ತು ನಮಗೆ ನೀವು ಕೈ ಹಾಕಿದ್ದೀರಾ ಅಂಬರೀಶ್ ಅಭಿಮಾನಿ ಸಂಘಕ್ಕೆ? ಯಾರು ಮನೇಲಿ ಕೂತಿಲ್ಲ, ಎಲ್ಲ ಎಚ್ಚೆತ್ತು ಕೂತಿದ್ದಾರೆ. ನಿಮಗೆ ಸರಿಯಾದ ಪಾಠವನ್ನು ನಿಮಗೆ ಕಲಿಸ್ತಾ ಇದ್ದೀವಿ. ಹುಷಾರಾಗಿರಿ, ಅಂಬರೀಶ್ ಅವ್ರ ಮನೆ ಕುಟುಂಬ ಮಾತಾಡೋಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಯಾಕೆ ಅಂದರೆ ಇವತ್ತಿನ ಮಂಡ್ಯದಲ್ಲಿ ಅವ್ರ ಶಕ್ತಿ ಏನು, ಅವ್ರು ಯಾವ ರೀತಿ ಇದ್ದಾರೆ ಅನ್ನೋದು. ಮೊನ್ನೆ ಅವ್ರದ್ದು ಶವ ಬಂದಾಗ ನೀವು ಶವ ಸಂಸ್ಕಾರದಲ್ಲಿ ಆ ಅಭಿಮಾನಿಗಳು ಲೀಡ್ರ್ ಬೇಕಾಗಿಲ್ಲ, ಅವ್ರ ಅಭಿಮಾನಿಗಳು ಜನಸಾಗರವಾಗಿ ಬಂದ್ರಲ್ಲ, ಆ ಶಕ್ತಿಲೇ ನೀವು ಬಾಯಿ ಮುಚ್ಕೊಂಡಿರ್ಬೇಕಾಗಿತ್ತು. ಯಾಕೆ ಮಾತಾಡಿದ್ರಿ ನಮ್ಮ ಅಣ್ಣನ ಬಗ್ಗೆ ನೀವು? ನಮ್ಮ ಅಂಬರೀಶ್ ಅವರು ಕೊನೆಗಳಿಗೆ ಯಾಕೆ ಚುನಾವಣೆಗೆ ನಿಲ್ಲಿಲ್ಲ ಅಂತ ನೀವು ಕ್ವಶನ್ ಮಾಡ್ತೀರಾ? ಅವರು ಸದಾ ನಾನೇ ಬೆಳಿಬೇಕು ಅಂತ ಬಯಸಲಿಲ್ಲ, ಬಯಸ ಅಂತದಿದ್ರೂ ಅವರು ಅವ್ರ ಆಪ್ತೃಗಳನ್ನ, ಅವ್ರ ಅಭಿಮಾನಿಗಳನ್ನ ಮುಂದೆ ತರಬೇಕು ಅಂತ ಇತ್ತವರು ಅವರು. ಇದೇ ಸಂದರ್ಭದಲ್ಲಿ ಶ್ರೀಕಂಠೇಗೌಡರ ಮನೆಯ ಸುತ್ತಲೂ ಬ್ಯಾರಿಕೇಡ್ಗಳನ್ನು ಹಾಕಿ ಎಸ್ಪಿ ಶಿವಪ್ರಕಾಶ್ ನೇತೃತ್ವದಲ್ಲಿ 25ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು.
ಕೊಟ್ಟರು. ಶ್ರೀಕಂಠೇಗೌಡರು ಒಂದು ಸುಸಂಸ್ಕೃತ ಮನೆತನದ ಹೆಣ್ಣು ಮಗಳನ್ನು ಮದುವೆ ಆಗಿರೋರು. ಅವರ ಧರ್ಮಪತ್ನಿ ಒಂದು ಶಿಕ್ಷಣ ಕ್ಷೇತ್ರದಿಂದ ಬಂದಂಥವರ ಮಗಳು. ಭಾಳ ಅವರು ಅಲ್ಲೇ ಅವರ ಹೆಂಡತಿಯಿಂದ ಅವರು ಸಂಸ್ಕಾರ ಕಲಿಬೋದಾಗಿತ್ತು. ಒಂದು ಹೆಣ್ಣು ಮಕ್ಕಳು ಎರಡು ಹೆಣ್ಣು ಮಕ್ಕಳಿದ್ದಾರೆ ಅವ್ರಿಗೂ ಅವರು ಅಲ್ಲೇ ಸಂಸ್ಕಾರ ಕಲಿಬೋದಾಗಿತ್ತು. ಮೂರು ಬಾರಿ ಪದವೀಧರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾಯಿರ್ತಕ್ಕಂಥವ್ರು ಇವರು. ಮತ್ತು ಮಂಡ್ಯ ಜಿಲ್ಲೆಯ ಜನ ಇವ್ರನ್ನ ಒಳ್ಳೆಯ ವಿಚಾರವಾದಿ, ಪ್ರಾಂಶುಪಾಲರು, ಅಧ್ಯಾಪಕರು, ಭಾಳ ತಿಳುವಳಿಕಸ್ಥ ಮನುಷ್ಯ, ಸುಸಂಸ್ಕೃತ ವರ್ಗದ ಜನ ಅಂತ ತಿಳ್ಕೊಂಡಿದ್ರು. ಇವೆಲ್ಲವನ್ನು ಅಂತ್ಯ ಆಡಲಿಕ್ಕೆ ಅವ್ರ ಬಾಯಿಂದ ಮೊನ್ನೆ ಒಂದು ಬೂಟಾಟಿಕೆ ಮಾತುಗಳು ಏನು ಬಂದಿದೆಯೋ, ಇವತ್ತು ಇವರೇನು ಶ್ರೀಕಂಠೇಗೌಡರು ಅಂಬರೀಷ್ ಅಣ್ಣವ್ರ ಫಲಾನುಭವಿಗಳು ಇವರೆಲ್ಲ, ಅಂಬರೀಷ್ ಅಣ್ಣವನ್ನ ದಮ್ಮಯ್ಯ ದತ್ತಯ್ಯ ಅಂತ ಗೆದ್ಬತ್ತಾ ಇದ್ದಾರೆ ಇವರೆಲ್ಲ. ಇವತ್ತು ಏಕ್ತಮ್ಮ ಅವ್ರು ತೀರೋತ್ಕೊಂಡ ತಕ್ಷಣ ಮೊನ್ನೆ ಸೆರೆಮಿ ಕ್ರೀಡಾಂಗಣದಲ್ಲಿ ಅಂಬರೀಷ್ ಅವರ ಪಾರ್ಥಿವ ಶರೀರ ಬಂದಾಗ ಸುಮಲತಕ್ಕ ಅವ್ರಿಗೆ ಮೈಕ್ ಇಟ್ಕೊಂಡು ಮೈಕಾಸುಸುರಂತರ ಅಕ್ಕ ನೀವು ದುತಿಗೆಡಬೇಡಿ, ನಾವು ನಿಮ್ಮ ಜೊತೆಲಿದ್ದೀವಿ, ನೀವು ಮಂಡ್ಯದ ಹೆಮ್ಮೆಯ ಸಂಕೇತ ಅಂತ ಹೇಳಿದವರು. ಏಕಾಏಕಿ ಅವ್ರು ಚುನಾವಣೆ ಬರ್ತಾವ್ರೆ ಅಂತ ಹೇಳಿದ ತಕ್ಷಣ ಅವ್ರು ಮಂಡ್ಯದವರೇ ಅಲ್ಲ ಅಂತಕ್ಕಂಥ, ಅವರು ಮಂಡ್ಯದ ಸೊಸೆನೇ ಅಲ್ಲ ಅಂತಕ್ಕಂಥ, ಈ ಅಂತ ಒಂದು ಜಾತಿಯನ್ನು ಹೇಳ್ತಾ ಇರ್ತಕ್ಕಂಥ ಒಂದು ನೀಚತನವನ್ನು, ಸಣ್ಣತನವನ್ನು ಪ್ರದರ್ಶನ ಮಾಡಿದ್ದಾರೆ ಶ್ರೀಕಂಠೇಗೌಡರು. ಅವರು ಪದವೀಧರ ಕ್ಷೇತ್ರಕ್ಕೆ ನಾಲಾಯಕ ಸುಸಂಸ್ಕೃತ ವರ್ಗದಿಂದ ಗೆದ್ದು ಬರಕ್ಕೆ ನಾಲಾಯಕ ಅವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ನೇತೃತ್ವವನ್ನು ಬೇಲೂರು ಸೋಮಶೇಖರ್, ಸುನೀತಾ ರಾಜೇಶ್, ಚಿಕ್ಕಮಂಡ್ಯ ಪ್ರತಾಪ್, ಕನಕ, ಹಳ್ಳಿಗೌಡ, ಅನಿಯಂಬಾಡಿ ಸತೀಶ್, ನಾಗಮಣಿ, ಬುಲೆಟ್ ಕೃಷ್ಣ ವಹಿಸಿದ್ದಾರೆ.